ನಮಸ್ಕಾರ ಎಲ್ರಿಗೂ. ಆ್ಯಕ್ಚುಲಿ ಇದು ತುಂಬ ಹಳೆಯ ವಿಡಿಯೋ, ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಇದು ಯಾವತ್ತು ಗೊತ್ತಾ, ಧನಲಕ್ಷ್ಮಿ ಪೂಜೆ ಬಂದಲ್ಲ ಆವತ್ತಿಂದು. ಸೊ ಧನಲಕ್ಷ್ಮಿ ಪೂಜೆ, ಸೂರ್ಯಗ್ರಹಣ, ಜೊತೆಗೆ ದೀಪಾವಳಿ, ಜೊತೆಗೆ ನಮ್ಮ ಮನೆ ಹಿರಿಯರಿಗೆ ಎಡೆ ಹಿಡಿದು ಎಲ್ಲ ಒಟ್ಟೊಟ್ಟಿಗೆ ಬಂದ್ಬಿಡ್ತು. ಒಂದು ಥರ ನನಗೆ ಹಿಂಸೆ ಆಗೋಯಿತು ನಿಜ ಹೇಳಬೇಕು ಅಂದರೆ ಅಂತ ಹೇಳಿದ್ರೆ. ಮಕ್ಕಳಿಗೆ ಪಟಾಕಿ ಹೊಡಿಬೇಕು ಅಂತ ಆಸೆ, ನಮಗೆ ಸೂರ್ಯಗ್ರಹಣ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಮಾಡಿ ಹಿರಿಯವರಿಗೆ ಎಡೆ ಇಡಬೇಕು, ಈ ಕಡೆ ಧನಲಕ್ಷ್ಮಿ ಪೂಜೆ ಮಾಡಬೇಕು, ಎಲ್ಲ ಒಟ್ಟೊಟ್ಟಿಗೆ ಆಗೋಯಿತು. ಸ್ವಲ್ಪ ಹಿಂಸೆ ಆಗೋಯಿತು ನನಗಂತೂ. ಮತ್ತು ಊರಿಂದ ಬೇರೆ ಅಪ್ಪವರೆಲ್ಲ ತುಂಬ ಲೇಟಾಗಿ ಬಂದರು ಕೂಡ. ಹೌದು, ರಾತ್ರಿ ಅಷ್ಟರಲ್ಲಿ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಮ್ಮ ಅತ್ತೆದು ಹೆಲ್ಪ್ ತೊಗೊಂಡು ಚಕ್ಲಿ ಮಾಡಿದೆ. ತುಂಬ ಸ್ಪೆಷಲ್ ಅಂದರೆ ಈ ಸಲ ಯಾವ ಥರ ಮಾಡಿದೆ ಅಂತ ತೋರಿಸ್ತೀನಿ, ಬನ್ನಿ ನೋಡಿ. ಇದು ತುಂಬ ಸ್ಪೆಷಲ್ಲು, ನೀವೆಲ್ಲ ನೋಡಿರ್ತೀರಾ, ಕೆಲವರು ನೋಡಿರಲ್ಲ. ತುಂಬ ಹಳೇದು ಚಕ್ಲಿ ಒಳ್ಳೆಯದು. ಈ ಶಾವಿಗೆ, ಒತ್ತು ಶಾವಿಗೆ ಎಲ್ಲ ಮಾಡ್ತೀವಲ್ಲ, ಹಳೇದು ಶಾವಿಗೆ ಇದು ಬರುತ್ತಲ್ಲ ಮಷಿನು, ಅದ್ರದ್ದು ಆ ಥರ ಇದು ಕೂಡ. ಇದು ಚಕ್ಲಿಗಳು ತುಂಬ ಹಳೆಯದು, 40 ವರ್ಷದ ಹಿಂದಿಂದು. ನಮ್ಮ ಮತ್ತೆ ತುಂಬ ಸೇಫಾಗಿ ಇಟ್ಟಿದ್ದಾರೆ ನೋಡಿ, ಏನೂ ಆಗಿಲ್ಲ. ಆ್ಯಕ್ಚುಲಿ ನಾನು ಅವ್ರಿಗೆ ಪರ್ಟಿಕ್ಯುಲರಾಗಿ ಇದನ್ನು ತೊಗೊಬನ್ನಿ, ನಾನು ಅದರಲ್ಲೇ ಈ ಸಲ ಚಕ್ಲಿ ಮಾಡಬೇಕು ವೀಡಿಯೋಗೆ ಅಂತ ಹೇಳಿಬಿಟ್ಟು ನಾನು ಹೇಳಿ ತರಿಸ್ಕೊಂಡಿದ್ದು. ಅವ್ರು ಎತ್ತಿಟ್ಟಿದ್ರಂತೆ ನೋಡಿ, ಎಷ್ಟು ಸೇಫಾಗಿ ಇಟ್ಟಿದ್ದಾರೆ ಅಂತ. 40 ವರ್ಷ ಅಂದರೆ ಏನು ಕಡಿಮೆ ಆಯಿತಾ? ಹಾಗಾಗಿ ಈ ಸಲ ನಾನು ತುಂಬ ರಿಕ್ವೆಸ್ಟ್ ಮಾಡಿ ಅದನ್ನು ನಾನೇ ಇಟ್ಕೊಂಡಿದ್ದೀನಿ, ಇರಲಿ ನನ್ನ ಜೊತೆ ಅದು ಅಂತ ಹೇಳಿಬಿಟ್ಟು. ನನಗೆ ತುಂಬ ಇಷ್ಟ ಆಗುತ್ತಿದ್ದಾರೆ. ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ ಆ ಥರ ನೋಡಿ, ಎಷ್ಟು ಸೂಪರಾಗಿ ಬರ್ತಾ ಇದೆ ಚಕ್ಲಿ ಅಂತ ಹೇಳಿಬಿಟ್ಟು. ಆಮೇಲೆ ಟು ಬಿ ಫ್ರ್ಯಾಂಕ್ ಅಂತ ಹೇಳಿದ್ರೆ, ನಾನು ಇವೆಲ್ಲ ಮಾಡ್ಕೊಂಡು ಕೂರಲ್ಲ ಮನೆಯಲ್ಲಿ ಚಕ್ಲಿ, ಇವೆಲ್ಲ ಅಷ್ಟೊಂದು ನನಗೆ ಟೈಮೂ ಇಲ್ಲ, ಅಷ್ಟೊಂದು ಪೇಷನ್ಸ್ ನಿಜವಾಗ್ಲೂ ಇಲ್ಲ. ಈ ಸಲ ಆರ್ಡ್ರ್ ಕೊಡೋಣ ಅಂತ ಹೇಳಿದರು, ಬಟ್ ಹಿರಿಯರಿಗೆ ಎಡೆಡೋದು ಆರ್ಡ್ರ್ ಕೊಟ್ಟು ತಂದು ಮಾಡೋದಷ್ಟು ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು, ಎಡೆಗೆ ಎಷ್ಟು ಬೇಕಷ್ಟು ಕಷ್ಟನೂ ಸುಖನೂ ಕೇಳಿಕೊಂಡು ನಮ್ಮ ಮತ್ತೆ ಹತ್ರ ಕೇಳ್ಕೊಂಡು ಮಾಡ್ತಾಯಿದ್ದೀನಿ. ಪಾಪ ಹೇಳ್ಕೊಟ್ರೆ ತುಂಬ ನೀಟಾಗಿ ಕೂಡ, ಅದನ್ನು ಯಾವ ರೀತಿ ಮಾಡೋದು ಅಂತ. ಫಸ್ಟ್ ಟೈಮ್ ನಾನು ಮಾಡಿದ್ದು ಹೇಳಬೇಕು ಅಂತ ಹೇಳಿದ್ರೆ, ಆದ್ರೂ ಪರವಾಗಿಲ್ಲ, ಓಕೆ ಚೆನ್ನಾಗಿ ಬಂದಿತ್ತು. ಆಮೇಲೆ ನಾನು ಈ ವಿಡಿಯೋ ಇದನ್ನು ತೋರಿಸ್ತೀನಿ, ಏನೇನು ಯೂಸ್ ಮಾಡಿದ್ವಿ ಚಕ್ಲಿಗೆ ಅಂತ ಹೇಳ್ಬಿಟ್ಟು. ಟೇಸ್ಟ್ ಅಂತೂ ಸೂಪರ್ವಾಗಿತ್ತು ನಿಜ ಹೇಳಬೇಕು ಅಂತ ಹೇಳಿದ್ರೆ. ಈ ಥರ ನಾನು ಮಾಡಿದ್ದನ್ನು ನಾನು ನೋಡಿರಲಿಲ್ಲ, ಯಾಕೆಂದರೆ ನಮ್ಮ ಅಮ್ಮವ್ರೂ ಇದನ್ನೆಲ್ಲ ಮಾಡೋ ಸ್ವಲ್ಪ ಕಡಿಮೆ ಮಾಡ್ತಾರೆ, ನಮ್ಮ ಅದಕ್ಕೆ ಮಾಡ್ತಾಳೆ ತುಂಬ ಬ್ಯೂಟಿಫುಲ್ಲಾಗಿ ಮಾಡ್ತಾಳೆ. ಬಟ್ ನಮ್ಮಮ್ಮನೂ ಇದನ್ನೆಲ್ಲ ಟೈಮ್ ಹಿಡಿತದೆ, ನಮ್ಮ ಮುಂದೆ ಇದನ್ನೆಲ್ಲ ಮಾಡ್ಕೊಂಡು ಕೂತಿಲ್ಲ ನಮ್ಮಮ್ಮ, ನಾವು ಕೂಡ ಮಾಡಿಲ್ಲ ಯಾವಾಗ್ಲೂ. ತಿಂದಿದ್ದೀವಿ ಮಾತ್ರ ಫಸ್ಟ್ ಕ್ಲಾಸಾಗಿ. ನೋಡಿ ಯಾವ ಥರ ಮಾಡೋದು ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ಈ ಅಕ್ಕಿನ ಸ್ವಲ್ಪ ತೊಳೆದ್ಬಿಟ್ಟು ನೆರಳಲ್ಲೇ ಒಣಗಿಸ್ಕೋಬೇಕು, ಬಿಸಿಲಿಗೆ ಒಣಗಿಸ್ಬಾರ್ದು, ನೆರಳಲ್ಲೇ ಒಣಗಿಸ್ಕೋಬೇಕು. ನಮ್ಮ ಮತ್ತೆ ಹೇಳ್ಕೊಟ್ಟಿದ್ದೆ ನಾನು. ಆಮೇಲೆ ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡಬೇಕು. ಈ ಅಕ್ಕಿನ ಎಂಥ ಸಖತ್ತಾಗಿ ಬರುತ್ತೆ ಗೊತ್ತೇನು, ಚಕ್ಲಿ ಮಾತ್ರ ಸೂಪರಾಗಿ ಬರುತ್ತೆ. ಸೊ ತಿಂಗಳಾನ್ಗಟ್ಲೆ ಇಟ್ಟರು ಏನೂ ಆಗೋದಿಲ್ಲ. ಆಮೇಲೆ ಈ ಇಷ್ಟೇ ಬೆಚ್ಚಗೆ ಮಾಡೋದಷ್ಟೇ, ಜಾಸ್ತಿ ಉರಿಬಾರ್ದು ಕೆಂಪುಗೆಲ್ಲ. ನೋಡಿ ಈ ಥರ ಬಿಳಿ ಬಿಳಿನೇ ಇರಬೇಕು. ಅದ್ರ ಜೊತೆಗೆ ನನ್ನ ಕಡಲೆ ಹಾಕಿದ್ದೀನಿ, ಮತ್ತು ಸ್ವಲ್ಪ ಜೀರಿಗೆ, ಹಾಗೆಯೇ ಒಂದು 4 ಒಣಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿದ್ದೀನಿ, ಮತ್ತು ಇದಕ್ಕೆ ಉದ್ದಿನಬೇಳೆ ಕೂಡ ಸೇರಿಸ್ತೀವಿ. ಚಕ್ಲಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಮ್ಮ ಅತ್ತೆ ಹೇಳಿದ್ದು, ನಿಜ ನನಗೆ ಗೊತ್ತಿರಲಿಲ್ಲ. ಆಮೇಲೆ ಅದನ್ನು ಹುರಿದ್ಬಿಟ್ಟು ಅದನ್ನು ಅಷ್ಟೇ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕಂತೆ, ಜಾಸ್ತಿ ಯಾವುದನ್ನು ಹುರಿಯೋಂಗಿಲ್ಲ. ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡಿ ಇದ್ರ ಜೊತೆ ಸೇರಿಸ್ಬೇಕು. ನೋಡಿ ಇವಾಗ ನಾನು ಉದ್ದಿನಬೇಳೆನ ಬೆಚ್ಚಗೆ ಮಾಡ್ತಾ ಇದ್ದೀನಿ. ನಮ್ಮ ಅತ್ತೆ ನನ್ನ ಜೊತೆ ನಿಂತಿದ್ರು, ಹೆಂಗೆ ಹುರಿದ್ಬಿಟ್ಟು ಯಾ ಕರೆಕ್ಟಾಗಿ ಮಾಡು ಅದು ಇದು ಅಂತ ಹೇಳಿಬಿಟ್ಟು. ಸೊ ಅಂತ ನೋಡಿ ಇಷ್ಟೇ ಇದನ್ನು ತೆಗೆದ್ಬಿಟ್ಟು ಇವಾಗ ಅದೆಲ್ಲ ಸೇರಿಸಿ ಪೌಡ್ರ್ ಮಾಡ್ತಾ ಇದ್ದೀನಿ. ಪೌಡ್ರ್ ಮಾಡಿ ಸ್ವಲ್ಪ ಉಪ್ಪನ್ನ ಸೇರಿಸ್ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಬಿಸಿನೀರನ್ನ ಕಾಯಿಸ್ಕೊಬೇಕು, ಒಂದು ಕಡೆ ಸ್ವಲ್ಪ ತುಪ್ಪನ ಬಿಸಿ ಮಾಡ್ಕೊಬೇಕು. ನಾನು ಪುಟ್ಟೆಳ್ಳನ ಸ್ವಲ್ಪ ಹುರಿದು ಎತ್ತಿಟ್ಕೊಂಡು ಅದಕ್ಕೆ ಸೇರಿಸ್ತಾ ಇದ್ದೀನಿ, ತುಂಬ ಟೇಸ್ಟ್ ಬರುತ್ತೆ ಅಂತ ಹೇಳಿದರು. ಅದಕ್ಕೆ ನೋಡಿ ಈ ಥರ ತುಪ್ಪನ ಸೇರಿಸಿ ಸ್ವಲ್ಪ ಬಿಸಿನೀರು ಹಾಕಿ ಹಿಟ್ಟನ್ನ ಕಲಸಿ ಎತ್ತಿಟ್ಕೊಳ್ಳೋದು. ಇಷ್ಟೇ ಚಕ್ಲಿ ಬೇಕಾದ್ರೆ ಇದನ್ನು ಕೋಡ್ಬಳೆನೂ ಮಾಡ್ಬೋದು, ಅದೇ ಅದರಲ್ಲೇ ಇಲ್ಲ ಚಕ್ಲಿನೂ ಮಾಡ್ಬೋದು. ತುಂಬಾ ಚೆನ್ನಾಗಿ ಬಂದಿತ್ತು, ನಾನು ಎರಡೂ ಕೂಡ ಮಾಡಿದ್ದೆ ಇದರಲ್ಲೇ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರೊಳಗೆ ನೋಡಿ ರಾತ್ರಿ ಆಯಿತು, ನಮ್ಮ ಅಪ್ಪ ಎಲ್ಲ ಬಂದರು, ಬಂದು ಕೂತ್ಕೊಂಡಿದ್ದಾರೆ. ಇವಾಗ ಹೆಂಗವ ಆಲ್ರೆಡಿ ಒಂದ್ಸಲ ಮಾಡಿದೀವಲ್ಲ ಅದಕ್ಕೆ ನೋಡಿ ಏನಂತವನೆ ಅಂತ. ಇವತ್ತೆ ಯಾಕೆ ಯೂಟ್ಯೂಬಲ್ಲಿ ಬಂದ ತಕ್ಷಣ ಹಿಡಿದಿಲ್ಲ ಅಂತ. ಆ್ಯಕ್ಚುಲಿ ಕಬಡ್ಡಿ ಬೇರೆ ನಡೀತಾ ಇತ್ತು, ವಿಶೇಷ ಅಂತ ಹೇಳಿದ್ರೆ ಬೆಂಗಳೂರು ಬುಲ್ಸ್ ಆಡ್ತಾ ಇದ್ರು. ಈ ಕಡೆ ಹಬ್ಬ, ಯಾರಿಗೂ ಹಬ್ಬದ ಕಡೆ ಗಮನ ಇಲ್ಲ, ಎಲ್ಲರಿಗೂ ಬರೀ ಕಬಡ್ಡಿ ಕಡೆನೆ ಗಮನ. ಹಾಗೇ ನಮ್ಮ ಅತ್ತೆ ಎಲ್ಲ ಎಡೆ ಇಡ್ತಾ ಇದ್ರು, ಅವರು ಸ್ವಲ್ಪ ಡಿಫ್ರೆಂಟ್. ಈ ಕಡೆ ನಮ್ಮ ಕಡೆ ಎಲ್ಲ ಪೇಟೆ ಎಲ್ಲ ಸುತ್ತಿ ಎಲ್ಲ ಮಾಡ್ತೀವಿ, ಈ ಕಡೆ ಆ ಥರ ಎಲ್ಲ ಜಸ್ಟು ಸೀರೆ ಮತ್ತು ಒಂದು ಪಂಚೆ ಟವಲ್ ಎಲ್ಲ ಸುಮ್ಮನೆ ಹಾಗೆ ಇಡೋದಷ್ಟೇ. ಆಮೇಲೆ ಇವರು ಎಳ್ನೀರಲ್ಲಿ ಕಳಸ ಉಡ್ತಾರೆ, ಒಂಬಳೆ ಇರುತ್ತಲ್ಲ ಅದನ್ನೆಲ್ಲ ಹಾಕಿ, ಬಟ್ ನಮಗೆ ಒಂಬಳೆ ಸಿಗಲಿಲ್ಲ. ಸೊ ಹಂಗಾಗಿ ಜಸ್ಟು ವಿಳ್ಳೆದೆಲ್ಲ ಹಾಕಿ ಹಂಗೆ ಕಳಸನ ಇಟ್ಟಿದ್ವಿ. ಆ ಕಡೆ ಒಂದು ಈ ಕಡೆ ಒಂದು ಎಳ್ನೀರನ್ನ ಇಟ್ಬಿಟ್ಟು ಮಧ್ಯದಲ್ಲಿ ಫೋಟೋ, ಆಮೇಲೆ ಒಂದು ಕಳಸ ಎಲ್ಲ ಊಡ್ಬಿಟ್ಟು ಇಡ್ತಾರೆ. ಸ್ವಲ್ಪ ಡಿಫ್ರೆಂಟ್. ಮತ್ತು ಮೂರೇ ಎಡೆ ಇಡೋದು ಇವರು, ನಮ್ಮಲ್ಲಿ ಎಲ್ಲ 5 ಆ ಥರ ಎಲ್ಲ ಇಡ್ತೀವಿ, ಇವರು ಜಸ್ಟು 3 ಎಡೆ ಇಟ್ಟಿದ್ರು ನೋಡಿ ಈ ಥರ. ಆಮೇಲೆ ನಾವು ಮಾಡಿದ್ದು ಎಲ್ಲ ತಿಂಡಿಗಳು, ಒಬ್ಬಟ್ಟು, ಚಕ್ಲಿ, ಕೊಡ್ಬಳೆ, ಉಡೆ, ಹಿರಿಯರ ಹೆಸರು ಹೇಳ್ಕೊಂಡು ನಾವು ತಿನ್ನೋದು. ಸೊ ಅಷ್ಟೇ ಅದನ್ನೆಲ್ಲ ಈ ಥರ ಇಟ್ಬಿಟ್ಟು ನೆಕ್ಸ್ಟು ಬೇಗ ಬೇಗ ಪೂಜೆ ಎಲ್ಲ ಮಾಡಿದ್ವಿ. ಎಲ್ಲರ ಗಮನ ಕಬಡ್ಡಿ ಕಡೆಯೇ ಇತ್ತು.
ಅವ್ರವ್ರು ಹಂಗಂಗೆ ಪೂಜೆ ಮಾಡೋದು, ಬಂದು ಕೂತ್ಕೊಂಡು ಕಬಡ್ಡಿ ನೋಡೋದು, ಮಕ್ಕಳೆಲ್ಲ ಪಟಾಕಿ ಹೊಡಿಯೋಕ್ಕೆ ಕಾಯ್ತಾನೆ ಇದ್ರು. ನೆಕ್ಸ್ಟ್ ನಾನು ಕೂಡ ಪೂಜೆ ಮಾಡಿದೆ ನೋಡಿ, ನನ್ನ ಟೈಮ್ ಬಂತು. ನನ್ನ ಪೂಜೆ ಆದ ತಕ್ಷಣ ಎಲ್ಲರಿಗೂ ಊಟ ಕೊಟ್ವಿ. ಎಲ್ಲರೂ ಊಟ ಮಾಡಿ ಕಬಡ್ಡಿ ಎಲ್ಲ ಮುಗಿದ ಮೇಲೆ ಪಟಾಕಿ ಹೊಡಿಯೋ ಟೈಮ್. ಎಲ್ಲರೂ ಮಲಗಿದಾಗ ನಾವು ಹೋಗಿ ಪಟಾಕಿ ಹೊಡಿತಾ ಇದ್ವಿ ಆಚೆನಲ್ಲಿ. ಆ್ಯಕ್ಚುಲಿ ನಾವು ಊಟ ಎಲ್ಲ ಮುಗಿಸಿ ಹೋಗೋಷ್ಟೊಳಗೆ ದೊಡ್ಡ ದೊಡ್ಡ ಪಟಾಕಿ ಎಲ್ಲ ಹೊಡೆದಾಗಿತ್ತು. ಕೆಲವೊಂದು ಚಿಕ್ಕ ಚಿಕ್ಕ ಪಟಾಕಿ ಅಷ್ಟೇ ನಾವಿರುವಾಗ ಈ ಹೂಕುಂಡ ಆ ಥರದ್ದೆಲ್ಲ ಹೊಡಿಯೋದನ್ನ ನಾವು ತುಂಬ ಹೊತ್ತು ಎಂಜಾಯ್ ಮಾಡಿ ಒಳಗಡೆ ಬಂದ್ವಿ. ಖುಷಿಯಾಯ್ತು ಸಲ ದೀಪಾವಳಿ, ಯಾಕೆಂದರೆ ಊರಿಂದ ಎಲ್ಲ ಬಂದಿದ್ರಲ್ಲ ಅಪ್ಪ ಎಲ್ಲ. ಸೊ ಹಂಗಾಗಿ ಇವತ್ತಿನ ಒಂದು ಸಿಂಪಲ್ ವ್ಲಾಗ್ನ ನಾನು ಇವತ್ತಿಗೆ ನೋಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಅದಕ್ಕೆ ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬೈ ಬಾಯ್. ಏ ಸೈಡ್ ಕೊಡು ಬರಮ್ಮ, ಯಾರು ನಮ್ಮನೆ ಮುಂದೆ ಹೊಡಿತಾರ ಅಲ್ಲಿಗೆ ಹೋಗ್ತಾರ. ಮಲಗಿಸ್ಬೇಡಿ ಕಣ್ರು, ಈ ಕಡೆ ಬರ ಹುಂಚಿ ಬೇಡ ಹೋಯ್ತು ಬಿಡು, ಬೀಳಿಸ್ಬೇಡಿ ಕಣ್ರು, ಬೀಳಿಸ್ಬೇಡಿ ನೆಟ್ಟ ನಿಲ್ಸಿ. Ha!